ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಮೆಸೊಪೊಟೇಮಿಯ ನಾಗರಿಕತೆಯ ಪ್ರಮುಖ ಲಕ್ಷಣಗಳಾದಂಥ ರಾಜಕೀಯ ಜೀವನ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ನಾವು ಏನು ಮಾಡಿದ್ವಿ ಅಂದರೆ ಅಧ್ಯಯನವನ್ನು ಮಾಡಿದ್ವಿ. ನಿಮಗೆ ತಿಳಿದಿರುವ ಹಾಗೆ ರಾಜಕೀಯ ಜೀವನದಲ್ಲಿ ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದಾನೆ. ಆತ ಧರ್ಮ ಮತ್ತು ಆಡಳಿತದ ಮುಖ್ಯಸ್ಥನಾಗಿದ್ದು ಉತ್ತಮವಾದಂಥ ಆಡಳಿತವನ್ನು ಆಳೋದನ್ನು ನಾವಲ್ಲಿ ಕಾಣ್ತಾ ಇದ್ವಿ. ಇನ್ನು ನಂತರದಲ್ಲಿ ರಾಜಕೀಯ ಜೀವನದಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂಥ ಅರಸ ಯಾರು ಅಂದರೆ ಹಮ್ಮೂರಾವಿ ಬರ್ತದಾನೆ ರೀ. ಆತ ತನ್ನ ಕಾನೂನು ಸಂಹಿತೆಯಿಂದ ಏನಾಗಿದ್ದಾನಂದರೆ ಇತಿಹಾಸದಲ್ಲಿ ಅಮರನಾಗಿದ್ದಾನ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಜೊತೆಗೆ 282 ಕಾನೂನುಗಳನ್ನು ರಚಿಸಿ ಆ ಕಾನೂನುಗಳು ಸಾಮಾನ್ಯವಾಗಿ ಎಲ್ರಿಗೂ ಸಮಾನ ರೀತಿಯಲ್ಲಿ ಅನ್ವಯವಾಗುವಂತೆ ಆತ ಏನು ಮಾಡ್ತಾನೆ ನೋಡ್ಕೊಳ್ತಾ ಇದ್ದಾನೆ. ಇದು ಆತನ ಆಡಳಿತದ ವಿಶೇಷತೆಯಾಗಿರೋದ್ರಿಂದ ಆತ ಮೆಸೊಪೊಟೇಮಿಯ ನಾಗರಿಕತೆಯ ಪ್ರಸಿದ್ಧ ಅರಸನಾಗಿದ್ದಾನೆ ಅನ್ನೋದನ್ನು ಅಧ್ಯಯನ ಮಾಡಿದ್ವಿ. ಇನ್ನು ನಂತರದಲ್ಲಿ ಸಾಮಾಜಿಕ ಜೀವನದಲ್ಲಿ ಸೊ ಅಲ್ಲೇನು ಬರ್ತಾ ಇದ್ದಾರೆ ಅರಸರು ಅಥವಾ ಆಳುವ ವರ್ಗ ಅಂತ ಬರ್ತಾ ಇದೆ. ನಂತರ ಬರ್ತಾ ಇರೋದು ಯಾರು ಅಂದರೆ ಪುರೋಹಿತರು ಮತ್ತು ಲಿಪಿಕರು, ನಂತರ ಜಮೀನ್ದಾರರು ಮತ್ತು ವರ್ತಕರು ಅಥವಾ ವ್ಯಾಪಾರಗಾರರು, ನಂತರ ಬರ್ತಾ ಇರೋದು ಗುಲಾಮರು. ಈ ರೀತಿ ಮೆಸೊಪೊಟೇಮಿಯ ನಾಗರಿಕತೆ ಅನ್ನೋದು 4 ವರ್ಗಗಳಿಂದ ವರ್ಗೀಕರಿಸಲ್ಪಟ್ಟದ ಅನ್ನೋದನ್ನು ಕೂಡ ನಾವಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಜೊತೆಗೆ ಮಹಿಳೆಯರಿಗೆ ಸಾಮಾನ್ಯವಾದಂಥ ಹಕ್ಕುಗಳನ್ನು ಕೊಟ್ಟಿದ್ರು, ಉತ್ತಮವಾದಂಥ ಒಂದು ಸ್ವತಂತ್ರತೆಯನ್ನು ಪಡ್ಕೊಂಡಿದ್ರು ಅಂತ ತೆಗೆದುಕೊಳ್ತೀವಿ. ಸ್ವಂತ ಆಸ್ತಿಯನ್ನು ಹೊಂದುವಂಥ ಅಧಿಕಾರ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲನೆ ಪಡೆಯುವಂಥ ಅಧಿಕಾರ ಮಹಿಳೆಯರಿಗೆ ಇತ್ತು. ಈ ಎಲ್ಲ ಅಂಶಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಹಿಂದಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಹಾಗಾದರೆ ಅದೇ ಲಕ್ಷಣಗಳನ್ನು ನಾವು ಇಲ್ಲಿ ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಧರ್ಮ, ಆರ್ಥಿಕ ಸ್ಥಿತಿ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ಗಣಿತ ಮತ್ತು ನಾಗರಿಕತೆಯ ಅವನತಿಗೆ ಕಾರಣಗಳು, ಇಷ್ಟು ಅಂಶಗಳನ್ನು ಚರ್ಚಿಸ್ತಾ ಇದ್ವಿ. ಇದು ನಿಮಗೇನಿದೆ ಅಂದರೆ 10 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾ ಇದ್ದಾರೆ ಎಕ್ಸಾಮಲ್ಲಿ. ಮೆಸೊಪೊಟೇಮಿಯ ನಾಗರಿಕತೆಯ ಲಕ್ಷಣಗಳನ್ನು ವಿವರಿಸಿ ಅಂದಾಗ ನೀವು ರಾಜಕೀಯ ಜೀವನ, ಸಾಮಾಜಿಕ ಜೀವನ, ಧರ್ಮ, ಆರ್ಥಿಕ ಸ್ಥಿತಿ, ಕಲೆ ಮತ್ತು ವಾಸ್ತುಶಿಲ್ಪ ಇಷ್ಟು ಅಂಶಗಳನ್ನು ನೀವು ಅಲ್ಲಿ ಏನು ಮಾಡಬೇಕಾಗತ್ತೆ ಬರೀಬೇಕಾಗತ್ತೆ. ಈಗಾಗಲೇ ನಾವು ರಾಜಕೀಯ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇನ್ನು ನಂತರ ಬರ್ತಾ ಇರೋದು ಧರ್ಮ. ಸೊ ಇಲ್ಲಿ ಧರ್ಮ ಅನ್ನೋದು ಹೇಗಿದೆ ಅಂದರೆ ಮೆಸೊಪೊಟೇಮಿಯ ನಾಗರಿಕತೆಯ ಜನತೆ ಅಸಂಖ್ಯಾತ ದೇವತೆಗಳನ್ನು ಪೂಜಿಸ್ತಾ ಇದ್ರು. ಅಸಂಖ್ಯಾತ ಅಂದರೆ ಸಾಕಷ್ಟು ಅಂತ, ಕೌಂಟ್ ಮಾಡ್ಲಿಕ್ಕೆ ಬರಲ್ಲ, ಸಾಕಷ್ಟು ದೇವತೆಗಳನ್ನು ಏನು ಮಾಡ್ತಾರೆ ಪೂಜಿಸ್ತಾ ಇದ್ರು. ಅದರ ಅರ್ಥ ಏನಾಗುತ್ತೆ ಅಲ್ಲಿ ಬಹು ದೇವತಾ ಆರಾಧನಾ ಪದ್ಧತಿ ಮೆಸೊಪೊಟೇಮಿಯ ನಾಗರಿಕತೆಯಲ್ಲಿ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ ಅಂತ ಹೇಳ್ತೀವಿ. ಸೊ ಈ ರೀತಿ ಏನಿದೆ ಅಂತಂದರೆ ಅವರು ಅಂದರೆ ಮೆಸೊಪೊಟೇಮಿಯ ನಾಗರಿಕತೆಯಲ್ಲಿ ಅಸಂಖ್ಯಾತ ದೇವತೆಗಳನ್ನು ಪೂಜೆ ಮಾಡೋದನ್ನು ನಾವಲ್ಲಿ ಏನು ಮಾಡ್ತೀವಿ ಕಾಣ್ತಾ ಇದ್ದೀವಿ. ಸೊ ಅವರ ಒಂದು ನಂಬಿಕೆ ಏನಿದೆ ಅಂತಂದರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ, ಯಾವುದೇ ಒಂದು ಬೇಡಿಕೆಗಳಿಲ್ಲದೆ, ಯಾವುದೇ ಷರತ್ತುಗಳಿಲ್ಲದೆ ಸಂಪೂರ್ಣವಾಗಿ ದೇವರಿಗೆ ಶರಣಾಗತಿ ಆಗಬೇಕು ಅಂತ ಪ್ರತಿಪಾದನೆ ಮಾಡ್ತಾಯಿದ್ರು. ಅಂದರೆ ನಾವು ದೇವರನ್ನು ಆರಾಧನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಯಾವುದಾದ್ರೂ ಬೇಡಿಕೆಗಳನ್ನು ಇಡೋದು, ಕೋರಿಕೆಗಳನ್ನು ಇಡೋದು, ಅದನ್ನು ಈಡೇರಿಸಲು ನಾನು ಇದನ್ನು ಮಾಡ್ತೀನಿ ಅಂತ ಒಂದು ಮೂಢನಂಬಿಕೆಯಲ್ಲಿ ಬದುಕೊಳ್ಳೋದು ಅದು ಕೂಡ ಒಂದು ತಪ್ಪು ಅಥವಾ ಮೂಢನಂಬಿಕೆ ಅಂತ ಹೇಳ್ತೀವಿ. ಆದರೆ ಪ್ರಾಚೀನ ಕಾಲದಲ್ಲಿನೇ ಮೆಸೊಪೊಟೇಮಿಯನ್ನು ಜನ ಏನು ಹೇಳ್ತೀರಂದರೆ ಯಾವುದೇ ಷರತ್ತು ಇಲ್ಲದೆ, ಷರತ್ತು ಅಂದರೆ ಬೇಡಿಕೆಗಳಿಲ್ಲದೆ, ಸೊ ಯಾವುದೇ ಕೋರಿಕೆಗಳಿಲ್ಲದೆ ಸಂಪೂರ್ಣವಾಗಿ ನಾವೇನು ಮಾಡಬೇಕಂದ್ರೆ ದೇವರಿಗೆ ಶರಣಾಗತಿ ಆಗಬೇಕು ಅಂತ ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು. ಸೊ ಈ ಒಂದು ಮೆಸೊಪೊಟೇಮಿಯ ನಾಗರಿಕತೆಯಲ್ಲಿ ಹಳ್ಳಿ ಮತ್ತು ನಗರದ ದೇವತೆಗಳು, ಹಳ್ಳಿ ಮತ್ತು ನಗರದ ಜನತೆ ಪ್ರತಿಯೊಬ್ಬರು ಸ್ಥಾನಿಕ ದೇವತೆಗಳನ್ನು ಒಳಗೊಂಡಿದ್ರು ಅಂತ ಹೇಳ್ತೀವಿ. ಆ ಸ್ಥಾನಿಕ ದೇವತೆಗಳಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ದೇವಾಲಯಗಳನ್ನು ಕಟ್ಟಿಸ್ತಾ ಇದ್ರು. ಅವರಿಗೆ ಜಗ್ಗುರಾತ್ ಅಂತ ಕೂಡ ಕರೀತಾ ಇದ್ರೆ. ನಿಮಗೆ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರ್ರಿ, ಜಗ್ಗುರಾತ್ ಅಂದರೇನು ಅಂತ. ಎತ್ತರವುಳ್ಳಂಥ ಅಥವಾ ಎತ್ತರವಾದಂಥ ಶಿಖರಗಳುಳ್ಳ ದೇವಾಲಯಗಳನ್ನು ಏನಂತ ಕರೀತಾರೆ ಅಂದರೆ ಜಗ್ಗುರಾತ್ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಜಗ್ಗುರಾತ್ಗಳನ್ನ ಎದಕ್ಕೆ ಕಟ್ತಾ ಇದ್ರು ಅವರು, ತಮ್ಮ ಸ್ಥಾನಿಕ ದೇವತೆಗಳಿಗೆ ಕಟ್ತಾ ಇರುವಂಥ ದೇವಾಲಯಗಳು, ಎತ್ತರವಾದಂಥ ಶಿಖರವುಳ್ಳಂಥ ದೇವಾಲಯಗಳನ್ನು ಜಗ್ಗುರಾತ್ ಅಂತ ಕರಿತಾ ಇದ್ದೀವಿ ಅಂತ ಹೇಳ್ತೀವಿ. ಸೊ ಈ ರೀತಿ ಮೆಸೊಪೊಟೇಮಿಯನ್ ನಾಗರಿಕತೆಗಳು ತಮ್ಮ ಒಂದು ಸ್ಥಾನಿಕ ದೇವತೆಗಳಿಗೋಸ್ಕರ ಜಗ್ಗುರಾತ್ಗಳನ್ನು ನಿರ್ಮಿಸ್ತಾ ಇದ್ದಾರೆ. ಜಗ್ಗುರಾತ್ ಅಂತ ಅಂದರೆ ಏನ್ರಿ, ಎತ್ತರವಾದಂಥ ಶಿಖರವುಳ್ಳಂಥ ದೇವಾಲಯಗಳನ್ನೇ ನಾವೇನಂತ ಕರಿತೀವಿ, ಜಗ್ಗುರಾತ್ಗಳು ಅಂತ ಕರಿತಾ ಇದ್ದೀವಿ. ಇನ್ನು ಮುಂದೆ ಹೋದರೆ ಪ್ರಮುಖವಾಗಿ ಈಜಿಪ್ತ್ ಮೆಸೊಪೊಟೇಮಿಯನ್ ನಾಗರಿಕತೆಯ ಜನತೆ ಹಲವಾರು ದೇವತೆಗಳನ್ನು ಪೂಜಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದಾದ್ರೆ ಮಾಡ್ರುಕ್, ಇಸ್ತವ್, ಶಮಾಶ್, ಉರಕ್, ಊರ್, ನನ್ನಾರ್, ಈ ದೇವತೆ ಅಂದರೆ ಮುಂತಾದ ದೇವತೆಗಳನ್ನು ಅವರು ಪೂಜಿಸ್ತಾ ಇದ್ರು ಅಂತ ಹೇಳ್ತೀವಿ. ಅದರಲ್ಲಿ ಪ್ರಮುಖ ದೇವತೆಗಳಂತಂದರೆ ಮಾಡ್ರುಕ್, ಇಸ್ತವ್, ಶಮಾಸ್, ಉರಕ್, ಊರ್ ಮತ್ತು ನನ್ನಾರ್ ಅನ್ನುವಂಥ ದೇವತೆಗಳನ್ನು ಅವರು ಆರಾಧನೆ ಮಾಡ್ತಿದ್ರು. ಹಾಗಾದರೆ ಮಾಡ್ರುಕ್ ಅಂತಂದರೆ ಏನು ಅಂದರೆ ಸರ್ವೋಚ್ಚ ದೇವತೆ, ಸರ್ವೋಚ್ಚ ಅಂದರೆ ಶ್ರೇಷ್ಠವಾದಂಥ ದೇವತೆ, ದೇವತೆಗಳ ಅಧಿದೇವತೆ ಅಂತ ನಾವು ಹೆಂಗೆ ಕರಿತೀವಿ ಇರಲಿಲ್ಲ, ಅದಕ್ಕೆ ಅವ್ರು ಏನಂತ ಕರಿತೀವಿ ಮಾಡ್ರೂಪ್, ಸರ್ವೋಚ್ಚ ದೇವತೆ ಅಥವಾ ಶ್ರೇಷ್ಠ ಅಥವಾ ಉಚ್ಚ ದೇವತೆ ಅಂತ ಕರಿತಾ ಇದ್ದಾರೆ. ನಂತರ ಬರ್ತಾ ಇರೋದೇನಂದ್ರೆ ಇಸ್ತಾರ್,
ಇಸ್ತಾರ್ ಅಂದ ಎಲ್ಲ ದೇವತೆಗಳ ತಾಯಿ. ಅವರೇನು ಇಸ್ತವ ಶಮ ಸೌರ ಕೂರ್ ನನ್ನಾರ್ ಅನ್ನುವಂಥ ದೇವತೆಗಳನ್ನು ಪೂಜಿಸ್ತಾ ಇದ್ದಾರಲ್ಲ, ಆ ಎಲ್ಲ ದೇವತೆಗಳ ತಾಯಿ ಯಾರು ಅಂತಂದ್ರೆ ಇಸ್ತಾರ್ ಅಂತ. ಇನ್ ಶಮ ಸಮಾಸನ ನಿಮ್ಗೆ ಗೊತ್ತಿದೆ ರೀ, ಹಮ್ಮೂರಾಬಿ ಏನು ಮಾಡಿದಂದ್ರೆ ಶಮಾಸ್ ಅನ್ನುವಂಥ ದೇವತೆಯಿಂದನೇ ಏನು ಮಾಡ್ದಾನ ಕಾನೂನುಗಳನ್ನು ಏನು ಮಾಡಿದಾನ ದಾನವಾಗಿ ಪಡ್ಕೊಂಡಿರುವಂಥ ಚಿತ್ರವನ್ನು ನಾವು ಮೆಸೊಪೊಟೇಮಿಯನ್ ನಾಗರಿಕತೆಯಲ್ಲಿ ಕಾಣ್ತೀವಿ. ಹಾಗಾದರೆ ಶಮಾಸ್ ಅಂದ್ರೆ ಯಾವ ದೇವತೆ ರೀ? ಸೂರ್ಯ ದೇವತೆ. ಹಾಗಾದರೆ ಸೂರ್ಯ ದೇವತೆಗೆ ಈಜಿಪ್ಟ್ ನಾಗರಿಕತೆಯಲ್ಲಿ ಏನಂತ ಕರೀತಾರೆ ರೀ? ರಾ ಅಂತ ಕರಿತಾ ಇದ್ದಾರೆ. ಮೆಸೊಪೊಟೇಮಿಯನ್ ನಾಗರಿಕತೆಯಲ್ಲಿ ಏನಂತ ಕರೀತಾರೆ? ಶಮಾಸ್ ಅಂತ ಕರೀತಾರೆ. ಅಂದರೆ ರಾ ಅಂತ ಈಜಿಪ್ಟ್ ನಾಗರಿಕತೆಯಲ್ಲಿ ಏನು ಅರ್ಥ ಆಗುತ್ತೆ? ಸೂರ್ಯ ದೇವತೆ ಅಂತ ಅರ್ಥ ಆಗುತ್ತೆ. ಅದೇ ಮೆಸೊಪೊಟೇಮಿಯನ್ ನಾಗರಿಕತೆಯಲ್ಲಿ ಸೂರ್ಯ ದೇವತೆಗೆ ಏನಂತಾರೆ? ಶಮಾಸ್ ಅಂತ ಕರಿತಾ ಇದ್ದಾರೆ. ಹಾಗಾದರೆ ಶಮಾಸ್ ಅಂದರೆ ಏನು ರೀ? ಸೂರ್ಯ ದೇವತೆ ಅಂತ. ಇನ್ನು ನನ್ನಾರ್ ಅಂತಂದರೆ ಚಂದ್ರ ದೇವತೆ. ಅಂದರೆ ಇವರು ಚಂದ್ರನನ್ನು ಮೂಲವಾಗಿ ಇಟ್ಟುಕೊಂಡು ಏನು ಮಾಡ್ತೀರ ಅಂತಂದ್ರೆ ಕ್ಯಾಲೆಂಡರ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇವರು ಚಂದ್ರ ದೇವತೆಯನ್ನು ಕೂಡ ಆರಾಧನೆಯನ್ನು ಮಾಡ್ತಿದ್ರು. ಅದಕ್ಕೆ ಅವ್ರ ಭಾಷೆಯಲ್ಲಿ ಚಂದ್ರನಿಗೆ ಏನಂತ ಕರೀತಾರೆ ರೀ? ನನ್ನಾರ್ ಅಂತ ಕೂಡ ಕರಿತಾ ಇದ್ರು. ಇನ್ನು ನಂತರ ಬರ್ತಾ ಇರೋದು ಬೆಲ್ ಅಂತ. ಬೆಲ್ ಅಂತಂದರೆ ಭೂ ದೇವತೆ ಅಥವಾ ಸಾವಿನ ದೇವತೆ, ಮೃತ್ಯು ದೇವತೆ ಅಂತ ಕೂಡ ಕರಿತೀವಿ. ಈಜಿಪ್ಟ್ ನಾಗರಿಕತೆಯಲ್ಲಿ ಇಸಿಸ್ಗೆ ಮೃತ್ಯು ದೇವತೆ ಅಂತ ಕರಿತಾ ಇದ್ರು. ಅದೇ ರೀತಿ ಮೆಸೊಪೊಟೇಮಿಯನ್ ನಾಗರಿಕತೆಯಲ್ಲಿ ಮೃತ್ಯು ದೇವತೆ ಅಥವಾ ಭೂ ದೇವತೆ ಅಂದರೆ ಯಾರು? ಬೆಲ್ ಅನ್ನುವಂಥ ದೇವತೆಗೆ ಭೂ ದೇವತೆ ಅಥವಾ ಮೃತ್ಯು ಅಥವಾ ಸಾವಿನ ದೇವತೆ ಅಂತ ಕರಿತಾ ಇದ್ದಾರೆ. ನಂತರ ಬರೋದು ಅಸೂರ್. ಅಸೂರ್ ಅಂತಂದರೆ ಯುದ್ಧ ದೇವತೆ. ಸೊ ಈ ರೀತಿಯಾಗಿ ಮೆಸೊಪೊಟೇಮಿಯನ್ ನಾಗರಿಕತೆಯ ಜನತೆ ಅಸಂಖ್ಯಾತ ದೇವತೆಗಳನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾಡ್ರೂಕ್, ಇಸ್ತವ್, ಶಮಾಸ್, ಉರುಕ್, ಆಮೇಲೆ ನನ್ನಾರ್, ಈ ದೇವತೆಗಳನ್ನು ಅವ್ರು ಏನು ಮಾಡ್ತಿದ್ರು ಅಂದರೆ ಆರಾಧನೆಯನ್ನು ಮಾಡ್ತಾ ಇದ್ರು ಅನ್ನೋದು ನಮಗಿಲ್ಲಿ ಕಾಣ್ತದೆ. ಸೊ ಇಷ್ಟು ಏನಿದೆ ಅಂದರೆ ಅವರ ಧರ್ಮದ ಬಗ್ಗೆ ನಾವು ಏನು ಮಾಡ್ತಾ ಇದ್ವಿ? ಕಾಣ್ತಾ ಇದ್ವಿ. ಇನ್ನು ನಂತರದಲ್ಲಿ ಬರ್ತಾ ಇರೋದು ಅವರ ಆರ್ಥಿಕ ಸ್ಥಿತಿ. ಸೊ ಮೆಸೊಪೊಟೇಮಿಯನ್ ನಾಗರಿಕತೆಯ ಪ್ರಮುಖ ಮೂಲ ಉದ್ಯೋಗ ಯಾವುದಾಗಿತ್ತಂದರೆ ಕೃಷಿ ಆಗಿತ್ತು ಅಂತ ಹೇಳ್ತೀವಿ. ಮೆಸೊಪೊಟೇಮಿಯನ್ ನಾಗರಿಕತೆಯಲ್ಲಿ ಕೃಷಿ ಅನ್ನುವಂಥ ಒಂದು ಚಟುವಟಿಕೆ ಭಾಳ ಅಭಿವೃದ್ಧಿಯನ್ನು ಹೊಂದಿದಂಥ ಚಟುವಟಿಕೆಯಾಗಿತ್ತು. ಕಾರಣ ಏನು ರೀ? ಮೆಸೊಪೊಟೇಮಿಯನ್ ನಾಗರಿಕತೆ ಎಲ್ಲಿ ಅಭಿವೃದ್ಧಿ ಹೊಂದದ? ಎರಡು ನದಿಗಳ ಮಧ್ಯದಲ್ಲಿ, ಅಂದರೆ ಎರಡು ನದಿಗಳ ಮಧ್ಯದ ಮೈದಾನದಲ್ಲಿ ಏನಾಗಿದೆ? ಅಭಿವೃದ್ಧಿ ಹೊಂದದ. ಒಂದು ಕೃಷಿ ಒಂದು ನದಿಯ ಮೈದಾನದಲ್ಲಿನೇ ಏನಾಗದೆ ಅಂದರೆ ಸಾಕಷ್ಟು ನೀರಿನ ಪೂರೈಕೆ ಮತ್ತು ಫಲವತ್ತತೆ ಮನ್ನ ಪಡ್ಕೊಂಡು ಕೃಷಿಯನ್ನು ಅಭಿವೃದ್ಧಿಪಡಿಸ್ಬೋದು. ಅದರಲ್ಲಿ ಮೆಸೊಪೊಟೇಮಿಯನ್ ನಾಗರಿಕತೆ ಎರಡು ನದಿಗಳ ಮಧ್ಯದ ಒಂದು ನೆಲದಲ್ಲಿ ಉದಯವಾಗಿದೆ ಅಂದರೆ ಅಲ್ಲಿರುವಂಥ ಜನತೆಯ ಒಂದು ನೀರಿನ ಪೂರೈಕೆ ಎಷ್ಟು ನದಿಗಳಿಂದ ಪಡ್ಕೋತಿದ್ದಾರೆ? ಎರಡು ನದಿಗಳಿಂದ. ಹಾಗಾದರೆ ಸಾಕಾಗುವಷ್ಟು ಏನದ ಅಂತಂದರೆ ಸಮಗ್ರವಾದಂಥ ನೀರಿನ ಪೂರೈಕೆ ಅಲ್ಲಿತ್ತು. ಹಾಗಾಗಿ ಏನದ ಅಂದರೆ ಅಲ್ಲೇನಾಗ್ತಾ ಇದ್ದಾರೆ, ಒಂದು ಕೃಷಿ ಅಭಿವೃದ್ಧಿ ಹೊಂದಿದಂಥ ಒಂದು ಚಟುವಟಿಕೆ ಆಗ್ಯದ ಅಂತ ನಾವು ಅಲ್ಲಿ ತೆಗೆದುಕೊಳ್ತೀವಿ. ಸೊ ಹೀಗೆ ಮೆಸೊಪೊಟೇಮಿಯನ್ ನಾಗರಿಕತೆ ಜನತೆ ಎರಡೂ ನದಿಗಳಿಂದ ವರ್ಷವಿಡೀರಿ ಪೂರ್ತಿ ವರ್ಷವಿಡೀ ನೀರಿನ ಪೂರೈಕೆ ಆಗುವಂತೆ ಏನು ಮಾಡ್ಯಾರ? ಚಿಕ್ಕ ಕಾಲುವೆಗಳನ್ನ ನಿರ್ಮಿಸ್ತಾ ಇದ್ದಾರೆ, ಚಿಕ್ಕ ಅಣೆಕಟ್ಟೆಗಳನ್ನು ನಿರ್ಮಿಸ್ತಾ ಇದ್ರು. ಕಾಲುವೆಗಳನ್ನು ಮತ್ತು ಅಣೆಕಟ್ಟೆಗಳ ಮೂಲಕ ವರ್ಷವಿಡೀ ತಮ್ಮ ಹೊಲಗದ್ದೆಗಳಿಗೆ ನೀರಿನ ಪೂರೈಕೆ ಆಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಮೆಸೊಪೊಟೇಮಿಯನ್ ಕೃಷಿ ಅಭಿವೃದ್ಧಿವಾದಂಥ ಕಾರ್ಯ ಯಾವುದು ಅಂದರೆ ಏತ ನೀರಾವರಿಯನ್ನು ಕಂಡುಹಿಡಿದಿದ್ದು. ನೀರಾವರಿಯಲ್ಲಿ ಬರ್ತದ್ರಿ ಹನಿ ನೀರಾವರಿ, ತುಂತುರು ನೀರಾವರಿ, ಏತ ನೀರಾವರಿ ಅಂತ ಭೂಗೋಳಶಾಸ್ತ್ರದಲ್ಲಿ ನೀವು ಅಧ್ಯಯನ ಮಾಡಿದಿರಿ. ಏತ ನೀರಾವರಿ ಅಂತಂದರೆ ಏನಂತ ಗೊತ್ತಿದೆ? ಪ್ರಾಚೀನ ಕಾಲದಲ್ಲಿ ಬಾವಿ ಇರ್ತದೆ, ಅದರ ದಂಡದಲ್ಲಿ ಒಂದು ಎತ್ತರವಾದಂಥ ಕಂಬ ನೆಲೆಸಿರ್ತಾರೆ, ಅದಕ್ಕೆ ಇನ್ನೊಂದು ಬಡಿಗೆಯನ್ನು ಹಾಕಿರ್ತಾರೆ, ಹಿನ್ನೆಲೆಯಲ್ಲಿ ಒಂದು ಹಗ್ಗವನ್ನು ಕಟ್ಟಿರ್ತಾರೆ. ಹಾಗ ಲೂಸ್ ಮಾಡಿ ಮುಂದೆ ಏನಾದರೂ ಒಂದು ಬಿಂದಿಗೆ ಏನಾದರೂ ಕಟ್ಟಿದ್ರೆ ಅಲ್ಲಿ ನೀರು ಬರ್ತದೆ, ಅದನ್ನೇ ಎಳೆದ್ರೆ ಅದು ನೇರವಾಗಿ ಎಲ್ಲಿ ಬೀಳ್ತದೆ? ಹೊಲಗದ್ದೆಗಳಿಗೆ ನೀರು ಬೀಳ್ತದೆ. ಇದು ಪ್ರಾಚೀನ ಕಾಲದಲ್ಲಿ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಪಿಕ್ಚರ್ ಕೊಟ್ಟಿದ್ದಾರೆ, ಅದನ್ನು ನೋಡ್ರೆ ಗೊತ್ತಾಗುತ್ತೆ ಏತ ನೀರಾವರಿ ಅಂದರೆ ಯಾವ ರೀತಿ ಇತ್ತು ಅಂತ. ಹಾಗಾದರೆ ಜಗತ್ತಿಗೆ ಏತ ನೀರಾವರಿಯನ್ನು ಪರಿಚಯಿಸಿದಂಥ ನಾಗರಿಕತೆ ಯಾವುದು ಅಂತಂದರೆ ಮೆಸೊಪೊಟೇಮಿಯ ನಾಗರಿಕತೆ ಅಂತ. ಅದು ಅವರ ಒಂದು ವಿಶಿಷ್ಟತೆ ಅಂತ ಹೇಳ್ತೀವಿ. ಇನ್ನು ವಿಶೇಷವಾಗಿ ಅಭಿವೃದ್ಧಿ ಹೊಂದಿದಂಥ ಕೃಷಿಯಲ್ಲಿ ಇವರು ಬೆಳೀತಾ ಇರುವಂಥ ಬೆಳೆಗಳು ಅಂದರೆ ಬಾರ್ಲಿ ಬೆಳೀತಾ ಇದ್ರು, ನಂತರ ಇತರೆ ಹಣ್ಣುಗಳನ್ನು ಬೆಳೀತಾ ಇದ್ರು. ಸೊ ಈ ರೀತಿ ಬಾರ್ಲಿ ಇತರೆ ಹಣ್ಣುಗಳನ್ನು ಮತ್ತು ಅವ್ರು ಏನು ಮಾಡ್ತೀರ ಅಂತಂದರೆ ಬೆಳೀತಾ ಇದ್ರು, ಅವುಗಳನ್ನೇ ಇತರೆ ರಾಷ್ಟ್ರಗಳಿಗೆ ಏನು ಮಾಡ್ತೀರ ಅಂದರೆ ರಫ್ತುಗಳನ್ನು ಮಾಡ್ತಾ ಇದ್ರು. ಸೊ ಇದು ಅವರ ಪ್ರಮುಖವಾದಂಥ ಬೆಳೆಗಳು. ಅಲ್ಲಿ ಬರ್ತಾ ಇರುವಂಥದ್ದು ಗೋಧಿ ಬರ್ತಾ ಇದ್ದಾರೆ, ರಾಗಿ ಬರ್ತಾ ಇದ್ದ, ಬಾರ್ಲಿ ಬರ್ತಾ ಇದೆ, ಇತರೆ ಹಣ್ಣುಗಳು ಬರ್ತಾ ಇದ್ದಾವೆ, ತೋಟಗಾರಿಕೆ ಬರ್ತಾ ಇದೆ, ಈ ಎಲ್ಲವುಗಳನ್ನು ಅವ್ರು ಏನು ಮಾಡ್ತೀರ ಅಂದರೆ ಬೆಳೀತಾ ಇದ್ರು, ಅವುಗಳನ್ನೇ ಇತರೆ ಮಂದಿ ಏನು ಮಾಡ್ತೀರ ಅಂದರೆ ದೇಶಗಳಿಗೆ ರಫ್ತು ಮಾಡ್ತಿದ್ರು. ರಫ್ತು ಮಾಡ್ತಿದ್ರು ಅಂದರೆ ಇವರಲ್ಲಿ ಯಾವ ಕಾನ್ಸೆಪ್ಟ್ ಗೊತ್ತಿತ್ತು? ಎಸ್, ಯಾವುದ್ರಿ? ವ್ಯಾಪಾರ. ಸೊ ಅಲ್ಲಿ ಯಾವ ರೀತಿ ವ್ಯಾಪಾರ ಅಭಿವೃದ್ಧಿಯಾಗಿದ್ದು ಅಂತಂದರೆ, ಸೊ ಎರಡೂ ರೀತಿ ವ್ಯಾಪಾರ, ಆಂತರಿಕ ವ್ಯಾಪಾರವೂ ಅಭಿವೃದ್ಧಿಯಾಗಿತ್ತು, ಬಾಹ್ಯ ವ್ಯಾಪಾರವೂ ಕೂಡ ಅಭಿವೃದ್ಧಿಯಾಗಿತ್ತು. ಹಾಗಾದರೆ ಪ್ರಾರಂಭದಲ್ಲಿ ಇವರ ವ್ಯಾಪಾರ ಹೇಗಿತ್ತು ಅಂದರೆ ವಸ್ತು ವಿನಿಮಯವಾಗಿತ್ತು. ವಸ್ತು ವಿನಿಮಯ ಅಂತ ಗೊತ್ತಿದ್ದಾರೆ, ನಮ್ಮ ಹತ್ರ ಇಲ್ಲದೇ ಇರುವಂಥ ವಸ್ತುವನ್ನು ನಾವೇನು ಮಾಡೋದು? ಅವರಿಂದ ಪಡ್ಕೊಳ್ಳೋದು, ನಮ್ಮ ಹತ್ರ ಇರುವಂಥ ವಸ್ತುವನ್ನು ಅವರಿಗೆ ನೀಡೋದು. ಈ ಒಂದು ವ್ಯಾಪಾರಕ್ಕೆ ನಾವೇನಂತ ಕರಿತೀವಿ ರೀ? ವಸ್ತು ವಿನಿಮಯ ಅಂತ ಕರಿತೀವಿ. ವಸ್ತು ವಿನಿಮಯ ವ್ಯಾಪಾರವನ್ನು ಇವರು ಅಭಿವೃದ್ಧಿಪಡಿಸಿದ್ರು. ನಂತರದಲ್ಲಿ ಅದೇನಾಗುತ್ತೆ ಅಂದರೆ ವ್ಯಾಪಾರದಲ್ಲಿ ಲೋಹದ ನಾಣ್ಯಗಳ ಒಂದು ಚಲಾವಣೆ ಪ್ರಾರಂಭವಾಗ್ತದೆ.
ಲೋಹದ ನಾಣ್ಯಗಳ ವಿನಿಮಯ ಮುಖಾಂತರ ಏನು ಮಾಡ್ತಾರೆ ಅಂದರೆ ವ್ಯಾಪಾರವನ್ನು ಮಾಡಲಿಕ್ಕೆ ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ ಅಂತ ತೆಗೆದುಕೊಳ್ತೀವಿ. ಸೊ ಇಷ್ಟು ಏನಿದೆ ಅಂತ ಅಂದರೆ ಅವರ ಕೃಷಿಯಲ್ಲಿ ಬರ್ತಾ ಇರುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ತೀವಿ. ವಿಶೇಷವಾಗಿ ಇವರು ರಫ್ತನ್ನು ನಾವು ನೋಡೋದಾದರೆ ಮರ, ನೂಲಿನ ಬಟ್ಟೆ, ಚರ್ಮ ಮತ್ತು ಏನಿದೆ ಅಂತಂದರೆ ಖರ್ಜೂರ, ಇವುಗಳನ್ನು ಏನು ಮಾಡ್ತೀರ ಅಂದರೆ ಬೇರೆ ಪ್ರದೇಶಗಳಿಗೆ ಅವರು ಏನು ಮಾಡ್ತಿದ್ರಿ, ರಫ್ತು ಮಾಡ್ತಿದ್ರು. ಹಾಗಾದರೆ ಇವರು ವ್ಯಾಪಾರ ಸಂಪರ್ಕ ಯಾವ ರಾಷ್ಟ್ರಗಳೊಂದಿಗೆ ಇತ್ತು ಅಂದರೆ ಒಂದು ಭಾರತ, ಇನ್ನೊಂದು ಈಜಿಪ್ಟ್. ಈ ಎರಡೂ ರಾಷ್ಟ್ರಗಳೊಂದಿಗೆ ಅವ್ರು ಏನು ಮಾಡಿದ್ರು ಅಂದರೆ ವ್ಯಾಪಾರ ಸಂಪರ್ಕವನ್ನು ಅಥವಾ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ಹಾಗಾಗಿ ಅವರು ಮರ, ನೂಲಿನ ಬಟ್ಟೆ, ಚರ್ಮ, ಖರ್ಜೂರ ಅನ್ನುವಂಥ ವಸ್ತುಗಳನ್ನು ಏನು ಮಾಡ್ತಿದ್ರಿ, ರಫ್ತು ಮಾಡ್ತಿದ್ರು. ಇನ್ನು ಆಮದು ಮಾಡ್ಕೊಳ್ಳೋದು ಯಾವುದು ಅಂದರೆ ಲೋಹಗಳನ್ನು ಆಮದು ಮಾಡ್ತಿದ್ರು. ಹಾಗಾದರೆ ಇವರಿಗೆ ಯಾವ ಲೋಹಗಳ ಬಗ್ಗೆ ಜ್ಞಾನ ಇತ್ತು ಅಂತಂದರೆ ಒಂದು ಕಂಚು, ಕಬ್ಬಿಣ, ಬಂಗಾರ, ತಾಮ್ರ, ಈ ಒಂದು ನಾಣ್ಯಗಳ ಬಗ್ಗೆ ಅವ್ರಿಗೆ ಏನಾಗಿತ್ತು, ಮಾಹಿತಿ ಇತ್ತು, ಜ್ಞಾನ ಇತ್ತು. ಹಾಗಾಗಿ ಆ ಲೋಹಗಳಿಂದ ತಯಾರಿಸಿದಂಥ ನಾಣ್ಯಗಳನ್ನೇ ಎಲ್ಲಿ ಚಲಾವಣೆ ಮಾಡ್ತಿದ್ರಿ, ವ್ಯಾಪಾರದಲ್ಲಿ ಚಲಾವಣೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಇವರ ಆರ್ಥಿಕ ಸ್ಥಿತಿಯು ಕೂಡ ಉತ್ತಮವಾಗಿತ್ತು ಅಂತ ಹೇಳ್ತಾ ಇದ್ದೀವಿ. ಇವರು ವ್ಯಾಪಾರವನ್ನು ಮಾಡಲಿಕ್ಕೆ ಬಳಸ್ತಾ ಇರುವಂಥ ಸಾಧನಗಳು ಯಾವಾಗಿದ್ದು ಅಂತಂದರೆ ಕುದುರೆ ಮತ್ತು ಕತ್ತೆಗಳನ್ನು ವ್ಯಾಪಾರ ಸಾಧನಗಳಾಗಿ ಏನು ಮಾಡ್ತಾರೆ ಅಂದರೆ ಬಳಸ್ತಾ ಇದ್ರು. ಅಂದರೆ ರಸ್ತೆ ಮೂಲಕವಾಗಿ ವ್ಯಾಪಾರವನ್ನು ಮಾಡಬೇಕಾಗ್ತದ್ರಿ ಇವರು. ಹಾಗಾಗಿ ಏನಾಗದ ಅಂತಂದರೆ ಅಲ್ಲಿ ಕತ್ತೆ ಮತ್ತು ಕುದುರೆ ಅನ್ನುವಂಥ ಎರಡು ಪ್ರಾಣಿಗಳನ್ನು ಏನು ಮಾಡ್ತಾಯಿದ್ರೆ ವ್ಯಾಪಾರ ಸಾಧನಗಳಾಗಿ ಕೂಡ ಅವ್ರು ಏನು ಮಾಡ್ತಾರೆ ಬಳಕೆ ಮಾಡ್ತಾಯಿದ್ರು ಅನ್ನೋಂಥ ಅಂಶವನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇಷ್ಟು ಮಾಹಿತಿ ಏನಾಗಿದೆ ರೀ, ಆರ್ಥಿಕ ಸ್ಥಿತಿದು ಬರ್ತಾ ಇದೆ. ಇನ್ನು ನಂತರ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ನೋಡೋದಾದರೆ ಮೆಸೊಪೊಟೇಮಿಯ ನಾಗರಿಕತೆಯ ಜನತೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಷ್ಟು ಬೃಹತ್ವಾದಂಥ ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಈಜಿಪ್ಟ್ ನಾಗರಿಕತೆಯನ್ನು ಕಂಪೇರ್ ಮಾಡಿದರೆ, ಈಜಿಪ್ಟ್ ನಾಗರಿಕತೆಗೂ ಮತ್ತು ಮೆಸೊಪೊಟೇಮಿಯ ನಾಗರಿಕತೆಗೆ ಕಂಪೇರ್ ಮಾಡಿದರೆ ಈಜಿಪ್ಟ್ ನಾಗರಿಕತೆಯ ಜನತೆ ಶ್ರೇಷ್ಠ ಕಲಾಕಾರರು. ಯಾಕಂದರೆ ಅವ್ರ ಕಾಲದಲ್ಲಿ ಕಲೆ ಅಭಿವೃದ್ಧಿ ಹೊಂದಿತ್ತು, ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿದಂಥ ನಾಗರಿಕತೆ ಈಜಿಪ್ಟ್ ನಾಗರಿಕತೆ ಆಗಿದೆ. ಹಾಗಾಗಿ ಅದನ್ನು ನಾವು ಏನಂತೀವಿ, ಅಭಿವೃದ್ಧಿ ಹೊಂದಿದ್ದ ನಾಗರಿಕತೆ ಅಂತ ಕೂಡ ಕರೀತಾ ಇದ್ದೀವಿ. ಆದರೆ ಇಲ್ಲಿ ಏನಿದೆ ಅಂತಂದರೆ, ಸೊ ಮೆಸೊಪೊಟೇಮಿಯ ನಾಗರಿಕತೆ ಅಷ್ಟು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಏನು ಹೇಳ್ಕೊಳ್ಳುವಷ್ಟು ಈಜಿಪ್ಟ್ ನಾಗರಿಕತೆ ಅಂತ ಕಟ್ಟಡಗಳನ್ನು ನಿರ್ಮಿಸಲಿಕ್ಕೆ ಅವರಿಗೆ ಆಗಿಲ್ಲ. ಸೊ ನಿಮಗೆ ಗೊತ್ತಿದೆ, ಈಜಿಪ್ಟ್ ನಾಗರಿಕತೆಯಲ್ಲಿ ಪಿರಾಮಿಡ್ಗಳನ್ನ ನಿರ್ಮಿದ್ದಾರೆ, ಸ್ಪಿಂಕ್ಸ್ಗಳನ್ನು ಕಟ್ಟಿದ್ದಾರೆ, ಲಕ್ಸೂರ್ ದೇವಾಲಯಗಳನ್ನ ಕಟ್ಟಿದ್ದಾರೆ. ಆದರೆ ಮೆಸೊಪೊಟೇಮಿಯ ನಾಗರಿಕತೆ ಅವರಂತೆ ಯಾವುದೇ ಹೆಚ್ಚು ದೇವಾಲಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಹೆಚ್ಚು ಸಾಧ್ಯವಾಗಿಲ್ಲ. ಅಂದರೆ ನಿರ್ಮಿಸಿದ್ದಾರೆ ಬಟ್ ಹೆಚ್ಚು ಅಲ್ಲಿ ಸಾಧ್ಯವಾಗಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂತಂದರೆ ಇವರಿಗೆ ಕಲ್ಲಿನ ಬಗ್ಗೆ ಹೆಚ್ಚು ಲಭ್ಯ ಇರಲಿಲ್ಲ, ಕಲ್ಲು ಇವರಿಗೆ ಹೆಚ್ಚು ಲಭ್ಯ ಇರಲಿಲ್ಲ. ನೋಡಿ, ಈಜಿಪ್ಟ್ ನಾಗರಿಕತೆ ಜನತೆ ಏನು ಮಾಡ್ತೀರಿ, ಮರಳುಗಲ್ಲು ಮತ್ತು ಗ್ರ್ಯಾನೈಟ್ ಕಲ್ಲುಗಳನ್ನು ಬಳಸ್ಕೊಂಡು ಏನು ಮಾಡಿರ, ಪಿರಾಮಿಡ್ಗಳನ್ನು, ಸ್ಪಿಂಕ್ಸ್ಗಳನ್ನು, ಲಕ್ಸೂರ್ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ. ಆದರೆ ಮೆಸೊಪೊಟೇಮಿಯ ನಾಗರಿಕತೆ ಜನತೆಗೆ ಕಲ್ಲಿನ ಪರಿಜ್ಞಾನ ಇರಲಿಲ್ಲ. ಅಂದರೆ ಅವರಿಗೆ ಜ್ಞಾನ ಇದ್ದ ಬಟ್ ಅದು ಕಲ್ಲು ಅವ್ರಿಗೆ ಲಭ್ಯವಾಗ್ತಿರ್ಲಿಲ್ಲ, ಸಿಗ್ತಿರ್ಲಿಲ್ಲ. ಹಾಗಾಗಿ ಅವರು ಕಲ್ಲನ್ನು ಬಳಸ್ಕೊಂಡು ಏನು ಮಾಡಲಿಲ್ಲ ಅಂತಂದರೆ ಯಾವುದೇ ಒಂದು ದೇವಾಲಯಗಳನ್ನ ಕಟ್ಟಲಿಲ್ಲ. ಮತ್ತು ಏನು ಬಳಸ್ತಾ ಇದ್ರು ಅಂದರೆ ಮರ ಮತ್ತು ಇಟ್ಟಿಗೆ. ಮರ ಮತ್ತು ಇಟ್ಟಿಗೆಗಳನ್ನ ಬಳಸ್ಕೊಂಡು ಏನು ಮಾಡ್ತೀನಿ ಅಂದರೆ ಇತರೆ ಕಟ್ಟಡಗಳನ್ನು, ಅರಮನೆಗಳನ್ನು, ಕೋಟೆಗಳನ್ನು ನಿರ್ಮಿಸಿದ್ದಾರೆ. ಹಾಗಾಗಿ ಇಟ್ಟಿಗೆ ಮತ್ತು ಮರಗಳಿಂದ ಕಟ್ಟಿರುವಂಥ ಕಟ್ಟಡಗಳಷ್ಟು ಏನಾಗಿರೋದಿಲ್ಲರಿ, ಬಲಿಷ್ಠವಾಗಿರುವುದಿಲ್ಲ. ಹಾಗಾಗಿ ಏನಾಗ್ಯದ ಅಂತಂದರೆ ಪ್ರೆಸೆಂಟ್ ಇವರ ಕಟ್ಟಡಗಳು ಅಷ್ಟು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕಟ್ಟಡಗಳು ಏನಾಗಿದ್ದಾವೆ, ನಾಶವನ್ನು ಹೊಂದಿದ್ದಾವೆ. ಕಾರಣ, ಅವರು ಕಲ್ಲಿನಿಂದ ಯಾವುದೇ ಕಟ್ಟಡಗಳನ್ನು ನಿರ್ಮಿಸಿಲ್ಲ, ಎಲ್ಲ ಕಟ್ಟಡಗಳನ್ನು ಮರ ಮತ್ತು ಇಟ್ಟಿಗೆಗಳಿಂದ ಏನು ಮಾಡ್ತಿದ್ರು ಅಂದರೆ ನಿರ್ಮಿಸಿದ್ದಾರೆ. ಹಾಗಾಗಿ ಏನಾಗ್ಯದ ಅಂತ ನಾವು ಯಾವುದೇ ಹೆಚ್ಚು ದೇವಾಲಯಗಳಲ್ಲಿ ಇವತ್ತಿಗೂ ಕೂಡ ಅವು ಏನಾಗಿರಲಿ, ಉಳಿದಿಲ್ಲ, ನಾಶ ಹೊಂದಿದ್ದಾವೆ. ಅರೆ, ಕಟ್ಟಿರುವಂಥ ಕಟ್ಟಡದಲ್ಲಿ ವಿಶೇಷತೆ ಯಾವುದು ಅಂತಂದರೆ, ನಿಮಗೆ ಗೊತ್ತಿರುವ ಹಾಗೆ ನೆಬೂಕಡ್ನೇಜರ್, ನೆಬೂಕಡ್ನೇಜರ್ ಎಲ್ಲಿ ಬರ್ತಾ ಇದ್ದಾರೆ, ಎಸ್, ಹೊಸ ಬ್ಯಾಬಿಲೋನಿಯನ್ನರು ಅಂತ ಏನು ಕರಿತಾ ಇದ್ದೇವಲ್ಲ, ಐದು ಜನಾಂಗಗಳಲ್ಲಿ ಹೊಸ ಬ್ಯಾಬಿಲೋನಿ ಜನಾಂಗದ ಒಬ್ಬ ಶ್ರೇಷ್ಠ ನಾಯಕ ಅನ್ಸ್ಕೊಂಡಂಥ ನೆಬೂಕಡ್ನೇಜರ್ ಬ್ಯಾಬಿಲೋನಿಯಾದ ಸುತ್ತ ಏನು ಮಾಡ್ತಾನೆ, ಒಂದು ಬೃಹತ್ವಾದಂಥ ಕೋಟೆಯನ್ನು ಕಟ್ತಾ ಇದ್ದಾನೆ. ನಂತರ ಏನು ಮಾಡ್ತಾ ಇದ್ದಾನೆ ಅಂತಂದರೆ ತೂಗೋ ಉದ್ಯಾನ ಅನ್ನುವಂಥ, ಅಂದರೆ ಉದ್ಯಾನವನ್ನು ಹೊಂದಿದಂಥ ಒಂದು ಅರಮನೆಯನ್ನು ನಿರ್ಮಿಸ್ತಾ ಇದ್ದಾನೆ. ಆ ಅರಮನೆಗೆ ಏನಂತ ಕರೀತಾರೆ, ತೂಗುವ ಉದ್ಯಾನ ಅಂತ ಕೂಡ ಏನು ಮಾಡ್ತಾರೆ, ಕರೀತಾ ಇದ್ದಾರೆ. ಆ ತೂಗುವ ಉದ್ಯಾನ ಅನ್ನೋದು ಇವರ ಕಾಲದ ಒಂದು ಶ್ರೇಷ್ಠ ಕೊಡುಗೆ. ಎದಕ್ರಿ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ. ನೀವು ಅನ್ಬೋದು, ಹಮ್ಮೂರಾಬಿ ಕೂಡ ಬ್ಯಾಬಿಲೋನಿಯಾದಲ್ಲಿ ಅರಮನೆ ಕೋಟೆಗಳನ್ನು ನಿರ್ಮಿಸಿದಾನೆ ಅಂತ. ಎಸ್, ಆತನು ಕೂಡ ಅರಮನೆಗಳನ್ನು, ದೇವಾಲಯಗಳನ್ನ, ಕೋಟೆಗಳನ್ನು ನಿರ್ಮಿಸಿದಾನೆ. ಎಲ್ಲಿ, ಬ್ಯಾಬಿಲೋನಿಯಾದಲ್ಲಿ. ಬಟ್ ಯಾಕೆ ಉಳಿದಿಲ್ಲ ಅಂದರೆ, ಅವರು ಇಟ್ಟಿಗೆ ಮತ್ತು ಮರಗಳನ್ನು ಬಳಸೋದ್ರಿಂದ ಉಳಿದಿಲ್ಲ. ಆದರೆ ಹೆಚ್ಚಾಗಿ ಇವತ್ತಿಗೂ ನಮಗೆ ಸಿಗೋದು ಯಾವುದು ಅಂತಂದರೆ, ಹೊಸ ಬ್ಯಾಬಿಲೋನಿಯಾದಲ್ಲಿ ನಿರ್ಮಿಸಿರುವಂಥ ನೆಬೂಕಡ್ನೇಜರ್ ನಿರ್ಮಿಸಿರುವಂಥ ಯಾವುದ್ರಿ, ತೂಗೋ ಉದ್ಯಾನ ಅನ್ನೋದು. ತೂಗೋ ಉದ್ಯಾನ ಯಾವ ಪ್ರಸಿದ್ಧತೆ ಅಂದರೆ, ಜಗತ್ತಿನ ಇತಿಹಾಸದಲ್ಲಿ ಏಳು ಅದ್ಭುತಗಳನ್ನು ಕಾಣ್ತೀವಿ, ಆ ಏಳು ಅದ್ಭುತಗಳಲ್ಲಿ ತೂಗೋ ಉದ್ಯಾನವು ಕೂಡ ಏನಾಗಿದೆ, ಒಂದಾಗಿದೆ. ಅಷ್ಟು ಸುಂದರವಾದಂಥ ಒಂದು ಕೋಟೆ, ಆ ಕೋಟೆಯ ಎದುರುಗಡೆ ಒಂದು ಬೃಹತ್ವಾದಂಥ ಉದ್ಯಾನವನವನ್ನು ನೆಬೂಕಡ್ನೇಜರಲ್ಲಿ ಏನು ಮಾಡ್ದಾನ, ನಿರ್ಮಿಸಿದಾನ ಅಂತ ಹೇಳ್ತೀವಿ. ಇನ್ನು ನಂತರದಲ್ಲಿ ಮೆಸೊಪೊಟೇಮಿಯ ನಾಗರಿಕತೆಯಲ್ಲಿ ನಾವು ನೋಡೋದಾದರೆ
ಇವರಿಗೆ ಬರವಣಿಗೆ ಜ್ಞಾನ ಕೂಡ ಇತ್ತು ಅಂತ ಹೇಳ್ತಾ ಇದ್ದೀವಿ. ಸೊ ಇವ್ರು ಏನು ಮಾಡ್ತೀರಿ ಅಂತಂದರೆ 4000 ವರ್ಷಗಳ ಹಿಂದೆ ನಾವು ಬರೆದಿರೋಂಥ ಕಾಪಿ ಪುಸ್ತಕಗಳು. ಕಾಪಿ ಪುಸ್ತಕ ಅಂದರೆ ಗೊತ್ತಿದೆ, ನೀವು ಚಿಕ್ಕವರಿದ್ದಾಗ ನರ್ಸರಿ 1 ಮತ್ತು 1st ಸ್ಟ್ಯಾಂಡರ್ಡ್ ಅದು ಇದ್ದಾಗ ಕಾಪಿ ಪುಸ್ತಕಗಳನ್ನ ಬರ್ತೀರಿ, ಮೇಲ್ಗಡೆ ಇರುವಂಥ ಲೈನನ್ನು ಹಾಗೆ ಪೇಸ್ಟ್ ಮಾಡುವಂಥ ಒಂದು ಪುಸ್ತಕ. ಹಾಗೆ 4000 ವರ್ಷಗಳಿಂದ ಬರೆದಿರುವಂಥ ಮೆಸೊಪಟ್ಯಾಮಿಯನ್ ಜನತೆ ಬರೆದಿರುವಂಥ ಕಾಪಿ ಪುಸ್ತಕಗಳು ಇವತ್ತಿಗೂ ಕೂಡ ನಮಗೆ ಏನಾಗದ ಗ್ರಂಥಾಲಯಗಳಲ್ಲಿ ಲಭ್ಯ ಇದ್ದಾವೆ. ಅವುಗಳ ಉದಾಹರಣೆ ತೆಗೆದುಕೊಂಡ್ರೆ ಇವ್ರಿಗೆ ಏನು ಜ್ಞಾನ ಐತೆ ರೀ, ಬರವಣಿಗೆಯ ಜ್ಞಾನ ಇತ್ತು. ಇವರು ಬರವಣಿಗೆಯನ್ನು ಏನಂತ ಕರಿತಾ ಇದ್ದಾರೆ ಅಂದರೆ ಕ್ಯುನಿಫಾರಮ್ ಅಂತ ಕರೀತಾರೆ. 1 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ ರೀ, ಕ್ಯುನಿಫಾರಮ್ ಅಂದರೆ ಏನು ಅಂತಂದರೆ ಮೆಸೊಪಟ್ಯಾಮಿಯಾ ಜನತೆಯ ಬರವಣಿಗೆಯನ್ನು ಏನಂತ ಕರೀತಾರೆ, ಕ್ಯುನಿಫಾರಮ್ ಅಂತ ಕರಿತಾ ಇದ್ರು ಅಂತ ಹೇಳ್ತೀವಿ. ಇವರು ಸಮಾನತೆ ಒಂದು ಅಥವಾ ಸಮಾಂತರ ಹೊಂದಿದಂಥ ಇಟ್ಟಿಗೆಗಳ ಮೇಲೂ ಕೂಡ ಬರಿತಾ ಇದ್ರು. ಇವ್ರಿಗೆ ಏನಿಲ್ಲ ಅಂದರೆ ಹಾಳೆಗಳ ಜ್ಞಾನ ಇರಲಿಲ್ಲ, ಹಾಗಾಗಿ ಸಮಾಂತರ ಹೊಂದಿದಂಥ ಇಟ್ಟಿಗೆಗಳ ಮೇಲೂ ಕೂಡ ಏನು ಮಾಡ್ತಾ ಇದ್ರು, ಬರಿತಾ ಇದ್ರು. ಇವರ ಬರವಣಿಗೆಯನ್ನು ಏನಂತ ಕರೀತಾರೆ, ಕ್ಯುನಿಫಾರಮ್ ಅಂತ ಕರಿತಾ ಇದ್ದಾರೆ. ಇವರ ಕಾಲದಲ್ಲಿ ರಚನೆಯಾದಂಥ ಒಂದು ಶ್ರೇಷ್ಠ ಮಹಾಕಾವ್ಯ ಯಾವುದು ಅಂತಂದರೆ ಗಿಲ್ಗಮೇಶ್ ಅನ್ನೋದು ಇವರ ಕಾಲದಲ್ಲಿ ರಚನೆಯಾದಂಥ ಒಂದು ಶ್ರೇಷ್ಠವಾದಂಥ ಮಹಾಕಾವ್ಯವಾಗ್ಯದ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಷ್ಟು ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬರ್ತಾ ಇರುವಂಥ ಮಾಹಿತಿ ಅಂತ ತೆಗೆದುಕೊಳ್ತೀವಿ. ಇನ್ನು ನಂತರದಲ್ಲಿ ಬರ್ತಾ ಇರೋದು ವಿಜ್ಞಾನ ಮತ್ತು ಗಣಿತ. ಸೊ ವಿಜ್ಞಾನ ಮತ್ತು ಗಣಿತವು ಕೂಡ ಏನಾಗಿದೆ ಅಂತಂದರೆ ಮೆಸೊಪಟ್ಯಾಮಿಯಾ ನಾಗರಿಕತೆಯಲ್ಲಿ ಅಭಿವೃದ್ಧಿ ಹೊಂದಿದಂಥ ಒಂದು ಚಟುವಟಿಕೆ ಆಗಿತ್ತು. ಇವರಿಗೆ ಬುಧ, ಗುರ, ಮಂಗಳ, ಶುಕ್ರ, ಶನಿ ಈ ಗ್ರಹಗಳ ಬಗ್ಗೆ ಏನಾಗಿದೆ ಅಂದರೆ ಮಾಹಿತಿ ಇತ್ತು ಅಂತ ಹೇಳ್ತೀವಿ. ವಿಶೇಷವಾಗಿ ಮೆಸೊಪಟ್ಯಾಮಿಯಾ ಜನತೆ ಎದರಲ್ಲಿ ಜ್ಞಾನವನ್ನು ಹೆಚ್ಚಿನ ಜ್ಞಾನವನ್ನು ಹೊಂದಿದ್ರು ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವರು ಹೆಚ್ಚಿನ ಜ್ಞಾನವನ್ನು ಹೊಂದಿದ್ರು ಅಂತ ಹೇಳ್ತೀವಿ. ಇವರ ಕಾಲಕ್ಕೆ ಒಂದು ಕ್ಯಾಲೆಂಡರ್ ಕೂಡ ರಚನೆ ಆಗ್ತದೆ. ಇವರ ಕ್ಯಾಲೆಂಡರ್ವನ್ನು ಏನಂತ ಕರಿತಾ ಇದ್ದಾರೆ ಅಂತಂದರೆ ಚಂದ್ರಮಾನ ಕ್ಯಾಲೆಂಡರ್ ಅಂತ ಕರಿತಾ ಇದ್ದೀವಿ. ಅಂದರೆ ಇವರು ಅನುಕರಣೆ ಮಾಡ್ತಾ ಇರುವಂಥ ಕ್ಯಾಲೆಂಡರ್ನ ಹೆಸರು ಚಂದ್ರಮಾನ ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ಪ್ರಕಾರ ಸೇಮ್ ಅಂಕ ಅಷ್ಟೇ ರೀ, 1 ವರ್ಷವನ್ನು 12 ತಿಂಗಳವಾಗಿ ಏನು ಮಾಡಿದಾರೆ ವಿಂಗಡಣೆ ಮಾಡಿದಾರೆ. ಪ್ರೆಸೆಂಟ್ ಅದೇ ರೀತಿ ಇದೆ. ಅಲ್ಲಿ ಏನು ಬರ್ತಾ ಇದೆ ಅಂದರೆ 354 ದಿನಗಳು ಬರ್ತಾ ಇದ್ದಾವೆ. 354 ದಿನಗಳನ್ನು ನಾವು ಅಲ್ಲಿ ಏನು ಮಾಡ್ತೀವಿ ಕಾಣ್ತೀವಿ. ಗಂಟೆಗೆ ಎಷ್ಟು ನಿಮಿಷ ಇದೆ ರೀ, 60 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡು, 60 ಸೆಕೆಂಡು. ಸೇಮ್ ಅದೇ ರೀತಿ ಒಂದು ವೇಳೆಯ ಪರಿಜ್ಞಾನವನ್ನು ಮೆಸೊಪಟ್ಯಾಮಿಯಾ ನಾಗರಿಕತೆ ಕೂಡ ಹೊಂದಿದ್ರು. ಅಂದರೆ ಒಟ್ಟಾರೆಯಾಗಿ ಚಂದ್ರಮಾನ ಕ್ಯಾಲೆಂಡರ್ನ ಅವರು ಬಳಸ್ತಾ ಇದ್ದಾರೆ. 1 ವರ್ಷದಲ್ಲಿ 12 ತಿಂಗಳುಗಳನ್ನಾಗಿ ವಿಂಗಡಣೆಯನ್ನು ಮಾಡಿದರು. ಅದರಲ್ಲಿ 12 ತಿಂಗಳಲ್ಲಿ 354 ದಿನಗಳು ಬರ್ತಾ ಇದ್ದಾವೆ. ಇನ್ನು ತಾಸಿನ ವಿಂಗಡ ಸೇಮ್ ಇತ್ರಿ, 1 ತಾಸಿನಲ್ಲಿ 64 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಈ ರೀತಿ ಏನು ಮಾಡಿದರು ಅಂತಂದರೆ ಅವ್ರು ಏನು ಮಾಡಿದ್ರು ರೀ, ವಿಂಗಡಣೆಯನ್ನು ಮಾಡಿದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಇವರು ಎದರಲ್ಲಿ ಜ್ಞಾನ ಹೊಂದಿದ್ರು ಅಂತ ಹೇಳಿದೆ ನಾನು, ಜ್ಯೋತಿಷ್ಯಶಾಸ್ತ್ರದಲ್ಲಿ ಜ್ಞಾನವನ್ನು ಹೊಂದೋದ್ರಿಂದ ಶ್ರೇಷ್ಠವಾದಂಥ ಒಂದು ಗ್ರಂಥವನ್ನು ಬರಿತಾ ಇದ್ದಾರೆ. ಅದ್ಯಾವುದು ಅಂದರೆ ಮೆಟೋರಿಯಾ ಮೆಂಡಿಕ. ಮೆಟೋರಿಯಾ ಮೆಂಡಿಕ ಅನ್ನೋದು ಇವರ ಶ್ರೇಷ್ಠವಾದಂಥ ಒಂದು ಗ್ರಂಥ. ಇದು ಲೋಹ, ಸಸ್ಯ ಮತ್ತು ಪ್ರಾಣಿಶಾಸ್ತ್ರಗಳಿಂದ ಒಂದು ಏನು ಗಿಡಮೂಲಿಕೆಗಳಿಂದ ಏನು ಔಷಧಿಗಳನ್ನು ತಯಾರಿಸ್ತಾರಲ್ಲ ಆ ಎಲ್ಲ ಔಷಧಿಗಳನ್ನು ಒಳಗೊಂಡಂಥ ಒಂದು ಶ್ರೇಷ್ಠವಾದಂಥ ಅಂದ್ರೆಯಾಗಿದೆ ಗ್ರಂಥವಾಗಿದೆ. ಸುಮಾರು ಒಂದು ಔಷಧಿಗಳನ್ನು, ಸುಮಾರು 54ಕ್ಕಿಂತ ಹೆಚ್ಚು ಗಿಡಮೂಲಿಕೆಗಳ ಔಷಧಿಗಳನ್ನು ನಾವು ಈ ಗ್ರಂಥದಲ್ಲಿ ಕಾಣ್ತಾ ಇದ್ದೀವಿ. ಬಹಳ ಶ್ರೇಷ್ಠವಾದಂಥ ಒಂದು ಗ್ರಂಥ ಅಂತ ಕರಿತೀವಿ. ಹಾಗಾದರೆ ಇವರು ಅಂದರೆ ಮೆಸೊಪಟ್ಯಾಮಿಯಾ ನಾಗರಿಕತೆಯ ಜನತೆ ಎಲ್ಲ ರೋಗ ಮತ್ತು ಕಾಯಿಲೆಗಳಿಗೆ ಏನು ಮಾಡ್ತಿದ್ರು, ಆಯುರ್ವೇದಿಕ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಆ ಆಯುರ್ವೇದಿಕ ಚಿಕಿತ್ಸೆಗಳ ಮೂಲ ಜ್ಞಾನ ಎಲ್ಲಿದೆ ಅಂದರೆ ಮೆಟೋರಿಯಾ ಮೆಂಡಿಕ ಅನ್ನುವಂಥ ಗ್ರಂಥದಲ್ಲಿದೆ. ಇದು ಲೋಹ ಮತ್ತು ಪ್ರಾಣಿ ಮತ್ತು ಶಸ್ತ್ರಶಾಸ್ತ್ರಗಳ ಒಂದು ಗಿಡಮೂಲಿಕೆಗಳಿಂದ ಏನು ಔಷಧಿಗಳನ್ನು ತಯಾರಿಸ್ತೀವಲ್ಲ ಆ ಎಲ್ಲ ಔಷಧಿಗಳ ಮೂಲ ಅಂದರೆ ಯಾವ ರೋಗಕ್ಕೆ ಯಾವ ಮದ್ದನ್ನು ನೀಡಬೇಕು ಅನ್ನೋಂಥ ವಿವರಣೆಯನ್ನು ಎಲ್ಲಿಟ್ಟಿದ್ದಾರೆ ಅವರು, ಮೆಟೋರಿಯಾ ಮೆಂಡಿಕ ಅನ್ನುವಂಥ ಕೃತಿಯಲ್ಲಿ ಅವರು ಬರೆದಿದ್ದಾರೆ ಅಂತ ತೆಗೆದುಕೊಳ್ತೀವಿ. ಸೊ ಇಷ್ಟು ಏನಿದೆ ಅಂತಂದರೆ ಅವರ ವಿಜ್ಞಾನ ಮತ್ತು ಗಣಿತದಲ್ಲಿ ಏನಾಗಿದೆ ಕಾಣ್ತಾ ಇದ್ದೀವಿ. ಇನ್ನು ಕೊನೆಗೆ ಬರ್ತಾ ಇರೋದು ಯಾವುದು ಅಂದರೆ ನಾಗರಿಕತೆ ಅವನತಿಗೆ ಕಾರಣ. ಇಷ್ಟು ಏನಾಗಿದೆ ಅಂದರೆ ಮೆಸೊಪಟ್ಯಾಮಿಯಾ ನಾಗರಿಕತೆ ಇಷ್ಟೆಲ್ಲ ಅಂಶ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಭಾಳ ಶ್ರೇಷ್ಠವಾದಂಥ ನಾಗರಿಕತೆ ಅಂತ ಅನಿಸುತ್ತೆ. ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಬಟ್ ಯಾವುದೇ ಉಚ್ಚ ಸ್ಥಾನಕ್ಕೆ ಹೋದಂಥ ಯಾವುದೇ ಒಂದು ಮಾನವ ನಿರ್ಮಿತವಾದಂಥ ಕೃತ್ಯ ಕೊನೆಗೆ ಎಲ್ಲಿ ಕೊನೆಗೊಳ್ತದೆ, ಅವನತಿಯಲ್ಲಿನೇ ಕೊನೆಗೊಳ್ತದೆ. ಅದಕ್ಕೆ ಈಜಿಪ್ಟ್ ನಾಗರಿಕತೆಯೂ ಹೊರತಾಗಿಲ್ಲ, ಮೆಸೊಪಟ್ಯಾಮಿಯಾ ನಾಗರಿಕತೆಯೂ ಹೊರತಾಗಿಲ್ಲ. ಹಾಗಾದರೆ ಇದು ಕೂಡ ಒಂದು ದಿನ ಏನಾಗುತ್ತೆ ರೀ, ಅಂತ್ಯವಾಗ್ತದೆ. ಅದಕ್ಕೆ ಏನು ಕಾರಣ ಅಂದರೆ ಅಶಕ್ತ ಮತ್ತು ಅಸಮರ್ಥ ದೊರೆಗಳು ಅಂದರೆ ನೆಬುಕಡ್ನೇಶ್ವರ ಮತ್ತು ಆತನ ನಂತರ ಬರ್ತಾ ಇರುವಂಥ ಅಸಕ್ತ ಅಸಮರ್ಥ ದೊರೆಗಳು ಏನಾಗ್ತಾರೆ ಅಂದರೆ ತಮ್ಮದೇ ಆದಂಥ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರು ಏನು ಮಾಡೋದಿಲ್ಲ, ಸಮರ್ಥರಾಗಿರೋದಿಲ್ಲ. ನಿಮ್ಗೆ ಗೊತ್ತಿದೆ ಕೆಲವೊಂದು ಬಾರಿ ಇಲ್ಲಿರುವಂಥ ಒಂದು ರಾಜರ ಅಧಿಕಾರ ಯಾರ ಕೈಯಲ್ಲಿ ಹೋಗ್ತಿತ್ತು ರೀ, ಸರದಾರರ ಕೈಯಲ್ಲಿ ಸಿಗ್ತಾ ಇತ್ತು.
ಯಾರು ಪವರ್ಫುಲ್ ಆಗಿದ್ದಂಥ ಅರಸರು ಇರ್ತಾ ಇದ್ದಾರೆ, ಯಾರು ಸಮರ್ಥರ ಅರಸಿರ್ತಾರೆ ಅವ್ರು ಮಾತ್ರ ಅಪರಿಮಿತ ಅಧಿಕಾರವನ್ನು ಹೊಂದಿದ್ರು, ಯಾರು ಅಸಮರ್ಥರಿರ್ತಾರೆ ಅವರು ತಮ್ಮ ಅಧಿಕಾರವನ್ನು ಪದೇ ಪದೇ ಕಳ್ಕೊತಾ ಇದ್ರು, ಅವ್ರ ಅಧಿಕಾರ ಯಾರ ಕಡೆ ಹೋಗ್ತಾ ಇತ್ರಿ? ಸರದಾರರ ಕೈಯಲ್ಲಿ ಹೋಗ್ತಾ ಇತ್ತು. ಅದನ್ನು ನೀವು ರಾಜಕೀಯ ಜೀವನದಲ್ಲಿ ಅಧ್ಯಯನ ಮಾಡಿದ್ದೀರಿ. ಅದರ ಅರ್ಥ ಏನ್ರಿ? ಮೆಸೊಪಟೇಮಿಯ ನಾಗರಿಕತೆಯ ಕೊನೆಯ ಭಾಗದಲ್ಲಿ ಅಶಕ್ತ ಮತ್ತು ಅಸಮರ್ಥ ದೊರೆಗಳು ಆಳ್ವಿಕೆ ಮಾಡ್ತಾ ಇದ್ದಾರೆ. ಇವರಿಗೆ ಬಾಹ್ಯ ದಾಳಿ ಮತ್ತು ಸರದಾರರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಸಾಮರ್ಥ್ಯತೆ ಇರೋದಿಲ್ಲ. ಹಾಗಾಗಿ ಸರದಾರರ ಮಧ್ಯೆ ಆಗ್ತಾ ಇರುವಂಥ ಆಂತರಿಕ ಕಲಹಗಳು ಮತ್ತು ಪರ್ಸಿಯನ್ನರ ದಾಳಿಗಳನ್ನು ಎದುರಿಸುವಷ್ಟು ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದ ಏನಾಗದರಿ? ಮೆಸೊಪಟೇಮಿಯ ನಾಗರಿಕತೆ ಅವನತಿಯನ್ನು ಹೊಂದದ ಅಂತ ಹೇಳ್ತೀವಿ. ಇದು ಒಂದನೇ ಕಾರಣ. ಇನ್ನು ಎರಡನೇ ಕಾರಣ, ಉತ್ತರಾಧಿಕಾರಕ್ಕಾಗಿ ಹೋರಾಟ ಅಥವಾ ಆಂತರಿಕ ಕಲಹ ಯಾರ ಮಧ್ಯೆ ನಡೀತಾ ಇತ್ತು ಅಂದರೆ ರಾಜ್ಯ ಮತ್ತು ಸರದಾರರ ಮಧ್ಯೆ. ಪದೇ ಪದೇ ಉತ್ತರಾಧಿಕಾರಕ್ಕಾಗಿ ಒಬ್ಬ ರಾಜ್ಯಮರನ್ನ ಹೊಂದಿದರೆ ಆತ ನಂತರ ಉತ್ತರಾಧಿಕಾರಿ ಆಗಲಿಕ್ಕೆ ಪದೇ ಪದೇ ಸರದಾರ ಮತ್ತು ಏನಾಗ್ತಿತ್ತು ರಾಜ್ಯಮಂತೆ ಅಂತಃಕಲಹ ನಡೀತಾ ಇತ್ತು. ಅರಸ ಸರದಾರ ಅಂತಃಕಲದಲ್ಲಿ ತಲ್ಲಿನರಾದರೆ ಅಲ್ಲಿರುವಂಥ ಸಾಮಾಜಿಕ ಸುವ್ಯವಸ್ಥೆ ಏನಾಗ್ತೈತಿ? ನಾಶವಾಗ್ತದೆ. ಆ ಸಮಾಜದಲ್ಲಿ ಶಾಂತಿ ನೆಲೆಸೋದಿಲ್ಲ, ಸುವ್ಯವಸ್ಥಿತವಾಗಿ ಕಾನೂನುಗಳು ಜಾರಿಗೆ ಇರುವುದಿಲ್ಲ, ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಉತ್ತರಾಧಿಕಾರಕ್ಕಾಗಿ ಅರಸ ಮತ್ತು ಏನಿದೆ ಸರದಾರರ ಮಧ್ಯೆ ನಡ್ತಾ ಇರುವಂಥ ಆಂತರಿಕ ಕಲಹಗಳು ಕೂಡ ಎದಕ್ಕೆ ಕಾರಣವಾಗಿದ್ದಾವೆ? ಈಜಿಪ್ತ್ ನಾಗರಿಕತೆಗೆ ಕಾರಣವಾಗಿದ್ದಾವೆ. ಇನ್ನು ಕೊನೆಗೆ ಬರ್ತಾ ಇರೋದು ಯಾವುದಂದ್ರೆ ಪರ್ಸಿಯನ್ ದಾಳಿಗಳು. ರಾಜಕೀಯ ಜೀವನ ಹೇಳಬೇಕಾದಾಗ ಹೇಳಿದ್ದೀನಿ ನಿಮಗೆ, ಪ್ರಮುಖವಾಗಿ ಮೆಸೊಪಟೇಮಿಯ ನಾಗರಿಕತೆ ಮೇಲೆ ದಾಳಿ ಮಾಡಿದವರು ಅಂದರೆ ಪರ್ಸಿಯನರು. ಅದರಲ್ಲಿ ವಿಶೇಷವಾಗಿ ಯಾರ್ರಿ? ಸೈರಸ್ ಅನ್ನುವಂಥ ಅರಸ. ಸೈರಸ್ ಎದರಲ್ಲಿ ಮಾಡಿದ್ರಿ? ಸಾಸಪು 538. ಸಾಸಪು 538ರಲ್ಲಿ ಸೈರಸ್ ಅನ್ನುವಂಥ ಒಬ್ಬ ಶ್ರೇಷ್ಠ ಅಥವಾ ಬಲಿಷ್ಠವಾದಂಥ ಅರಸ ಏನು ಮಾಡ್ತಾನೆ, ಒಂದು ತನ್ನದೇ ಆದಂಥ ಬಲಿಷ್ಠ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾ ಇದ್ದಾನೆ, ಮೆಸೊಪಟೇಮಿಯ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಹಾಗಾಗಿ ನೆಬೂಕಡ್ನೇಜರ್ ನಂತರ ಏನು ಚಾಲ್ಡಿಯನರು ಅಂತ ಕೊನೆ ಜನಾಂಗ ಬರ್ತದೆ, ಆ ಜನಾಂಗ ಅಂತ್ಯವಾಗ್ತದೆ. ಆ ಜನಾಂಗದ ಅಂತ್ಯದೊಂದಿಗೆ ಮೆಸೊಪಟೇಮಿಯ ನಾಗರಿಕತೆಯಲ್ಲಿ ಅಂತ್ಯವಾಗ್ತದೆ. ಅಂದರೆ ಪ್ರಮುಖವಾಗಿ ಮೆಸೊಪಟೇಮಿಯ ನಾಗರಿಕತೆ ಅಂತ್ಯವಾಗಲಿಕ್ಕೆ ಕಾರಣ ಏನು ಅಂದರೆ ಪರ್ಸಿಯನರ ದಾಳಿ. ಅದರಲ್ಲಿ ವಿಶೇಷವಾಗಿ 538ರಲ್ಲಿ ಸೈರಸ್ ಅನ್ನುವಂಥ ಅರಸ ಮೆಸೊಪಟೇಮಿಯ ನಾಗರಿಕತೆಯ ಮೇಲೆ ಏನು ಮಾಡಿದಾನೆ, ದಾಳಿಯನ್ನು ಮಾಡಿದಾನೆ. ಪ್ರಮುಖವಾಗಿ ಈ ಮೂರು ಕಾರಣಗಳಿಂದ ಬೃಹತ್ ನಾಗರಿಕತೆ ಅನ್ನಿಸ್ಕೊಂಡಂಥ 4000 ಇತಿಹಾಸವನ್ನು ಹೊಂದಿದಂಥ ಮೆಸೊಪಟೇಮಿಯ ನಾಗರಿಕತೆ ಏನಾಗಿದ್ದಾರೆ, ಅವನತಿಯಾಗಿದೆ, ನಾಶವಾಗಿದೆ ಅಂತ ತೆಗೆದುಕೊಳ್ತೀವಿ. ಆದರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಮೆಸೊಪಟೇಮಿಯ ನಾಗರಿಕತೆಯ ಧರ್ಮ, ಆರ್ಥಿಕ ಸ್ಥಿತಿ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ಗಣಿತ ಮತ್ತು ಮೆಸೊಪಟೇಮಿಯ ನಾಗರಿಕತೆ ಇರುವಂಥ ಕಾರಣಗಳು, ಇಷ್ಟು ಅಂಶಗಳನ್ನು ನಾವೇನು ಮಾಡಿದ್ದೀವಿ, ಚರ್ಚಿಸಿದ್ದೀವಿ. ಇದು ನಿಮಗೆ 10 marks ಕ್ವಶನ್ ಬರ್ತಾ ಇದೆ, ಸ್ವಲ್ಪ ಕಾನ್ಸೆಪ್ಟನ್ನು ನೆನಪಲ್ಲಿ ಇಟ್ಕೊಳ್ಳ್ರಿ. ಇನ್ನು ನಂತರದ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಚೀನಾ ಮತ್ತು ರೋಮನ್ ನಾಗರಿಕತೆಗಳು ಹೇಗಿದ್ದಾವೆ, ಅವುಗಳ ಹಿನ್ನೆಲೆ ಮತ್ತು ಇತಿಹಾಸಗಳೇನು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು.